ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ನಿಮ್ಮದೇ ಗೆಲುವು, ಈ ಬಗ್ಗೆ ಅನುಭವ ನಿಮ್ಮ ಮನದಲ್ಲಿ ಇರುತ್ತದೆ. ಹೊರಗಡೆ ಸಂತೋಷವನ್ನ ವ್ಯಕ್ತಪಡಿಸಿದಲ್ಲಿ ಹಣಕಾಸಿನ ವಿಷಯದಲ್ಲಿ ಪರರಿಗೆ ಸಹಾಯ ಮಾಡಬೇಕಾಗಬಹುದು. ಶತ್ರುವನ್ನ ಕೂಡ ಪ್ರೀತಿಸುವಂತ ದಿನ. ಇನ್ನು ವೃಷಭ ರಾಶಿ, ಬಹುದಿನದ ನಿರೀಕ್ಷೆ ಕನಸು ಕೈಗೂಡುತ್ತದೆ. ಎಲ್ಲರಂತೆ ನೀವು ಕೂಡ ಸಮಾಜಮುಖಿಯಾಗಿ ಉನ್ನತ ಅಧಿಕಾರವನ್ನ ಹೊಂದುತ್ತೀರಿ. ಇದರೊಂದಿಗೆ ಸಕಾರಾತ್ಮಕ ಚಿಂತನೆಯನ್ನ ಮೈಗೂಡಿಸಿಕೊಂಡಲ್ಲಿ ಒಳ್ಳೆಯದಾಗುತ್ತದೆ. ಮಿಥುನ ರಾಶಿ, ನಿರಾಶೆಯ ಅಲೆಗಳು ನಿಮ್ಮೆದುರು ಹರಿದು ಬರುವ ಮೂಲಕ ನಿಮ್ಮ ಆತ್ಮವಿಶ್ವಾಸವನ್ನ ಕುಂದಿಸುವ ಸಾಧ್ಯತೆ ಇದೆ. ಆದರೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ವಿಜಯಶಾಲಿಗಳಾಗಿ. ಕಟಕ ರಾಶಿ, ಹಲವು ತಾಪತ್ರಯಗಳ ನಡುವೆಯೂ ಹಮ್ಮಿಕೊಂಡ ಕಾರ್ಯವನ್ನು ಮಾಡಿ ಮುಗಿಸುತ್ತೀರಿ ಮತ್ತು ಈ ಮೂಲಕ ನಿಮ್ಮನ್ನು ವಿರೋಧಿಸುತ್ತಿರುವ ಜನರ ಮನದಲ್ಲೂ ಕೂಡ ಸಂತಸ ಸಂಭ್ರಮ ಉಂಟು ಮಾಡುತ್ತೀರಿ. ಸಿಂಹರಾಶಿ, ಅನ್ಯಾಯವನ್ನ ಕಂಡು ಸಹಿಸಲಾರದ ನೀವು ನಿಮ್ಮ ಎದುರಾಳಿಯನ್ನು ಎದುರಿಸಲು ಹೆಚ್ಚಿನ ಆತ್ಮಸ್ಥೈರ್ಯದಿಂದ ಹೋರಾಟ ಮಾಡುತ್ತೀರಿ ಮತ್ತು ಅದರಲ್ಲಿ ಜಯವನ್ನ ಕೂಡ ಸಂಪಾದಿಸುತ್ತೀರಿ. ಕನ್ಯಾ ರಾಶಿ, ಯಾವುದು ಎದುರಿಗಿಲ್ಲವೋ ಅದರ ಬಗ್ಗೆ ಚಿಂತೆ ಮಾಡುವುದು ತರವಲ್ಲ. ಸದ್ಯಕ್ಕೆ ನಿಮ್ಮ ಎದುರಿರುವ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿ. ಇದರಿಂದ ನಿಮಗೆ ಸಮಾಜದಲ್ಲಿ ಗೌರವ ಮನ್ನಣೆ ಸಿಗುತ್ತದೆ. ತುಲಾರಾಶಿ, ಸಹನೆ ಮತ್ತು ಸಮಯ ಅವಧಾನಗಳಿಂದ ಕೆಲವು ಸ್ಥಳಗಳಲ್ಲಿ ವಿಶೇಷ ಜನಪ್ರಿಯತೆಯನ್ನ ಗಳಿಸ್ತೀರಾ. ಹೀಗಾಗಿ ಬರಬೇಕಾಗಿದ್ದ ಹಣವು ಶೀಘ್ರದಲ್ಲಿ ದೊರೆಯುತ್ತದೆ. ಆಂಜನೇಯನ ಸ್ತೋತ್ರವನ್ನ ತಪ್ಪದೆ ಪಠಿಸಿಕೊಳ್ಳಿ. ವೃಶ್ಚಿಕ ರಾಶಿ, ವೃಥ ಸುಮ್ಮನೆ ಖರ್ಚಿನ ದಾರಿಗಳನ್ನು ಹುಡುಕಲು ಹೋಗಬೇಡಿ. ಇದರಿಂದ ನಿಮಗೆ ತೊಂದರೆ ಎದುರಾಗುತ್ತದೆ. ಒಳ್ಳೆಯ ಕಾರ್ಯಗಳಿಗೆ ಹಣವನ್ನ ಖರ್ಚು ಮಾಡಬೇಕಾಗುತ್ತೆ. ಆಗ ನಿಮಗೆ ಭಗವಂತ ದುಪ್ಪಟ್ಟು ಹಣವನ್ನ ಕೊಡುತ್ತಾನೆ. ಧನುರಾಶಿ, ಹಳೆಯ ಗೆಳೆಯರನ್ನ ಭೇಟಿ ಮಾಡುತ್ತೀರಿ. ಮಾತಿನ ಪ್ರಭಾವದಿಂದ ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಇದೆ ಮತ್ತು ಬೇರೊಂದು ಕಡೆ ನೌಕರಿ ಸಿಗುತ್ತದೆ. ಮಕರ ರಾಶಿ, ಕೈಗೆ ಬಂದ ತುತ್ತು ಬಾಯಿಗಿಲ್ಲ ಎನ್ನುವಂತೆ ನೀವು ಶ್ರಮ ಪಟ್ಟು ಮಾಡಿದ ಕೆಲಸದ ಲಾಭಾಂಶ ಪರರ ಪಾಲಾಗುತ್ತದೆ. ದುರ್ಗಾದೇವಿಯ ಪ್ರಾರ್ಥನೆ ಮಾಡಿಕೊಳ್ಳಿ. ಶಿವ ಪಂಚಾಕ್ಷರಿ ಮಂತ್ರವನ್ನ ಪಠಿಸಿಕೊಳ್ಳಿ. ಇನ್ನು ಕುಂಭರಾಶಿ, ಉತ್ಕರ್ಷವನ್ನ ಕಂಡು ಸಹಿಸಲು ಕಷ್ಟಪಡುತ್ತಿರುವವರು ನಿಮ್ಮ ಮೇಲೆ ವಿನಾಕಾರಣ ಆರೋಪಗಳನ್ನು ಮಾಡ್ತಾರೆ. ಭಗವಂತನ ಅನುಗ್ರಹ ನಿಮ್ಮ ಕಡೆ ಇರೋದ್ರಿಂದ ಹೆಚ್ಚಿಗೆ ಚಿಂತಿಸುವ ಅಗತ್ಯ ಇರೋದಿಲ್ಲ. ಕೊನೆಯದಾಗಿ ಮೀನರಾಶಿ, ಹಲವು ತಾಪತ್ರಯಗಳ ನಡುವೆಯೂ ಹಿಡಿದ ಕೆಲಸವನ್ನ ಮುಗಿಸುವ ಆತುರತೆಯನ್ನ ತೋರುತ್ತೀರಿ. ಸ್ನೇಹಿತರು ನಿಜವಾಗಿ ಈ ಸಂದರ್ಭದಲ್ಲಿ ಸಹಾಯ ಮಾಡುತ್ತಾರೆ. ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುತ್ತದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.